ಬೇರೆ ಬೇರೆ ಒಂದು ಊರಿದ್ದು ಅಲ್ವಾ ಕಲೆ ಅವ್ರದ್ದು, ಅದು ನೋಡ್ಲಿಕ್ಕೆ ಸಿಕ್ಕುದು ತುಂಬಾ ಅಪರೂಪ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೀರಾ? ಒಂದ್ ತಿಂಗಳಿಂದ. ನಿಮ್ಗೆ ಕಲಿಸ್ಲಿಕ್ಕೆ ಯಾರು ಬಂದದ್ದು? ಕಲ್ಚರಲ್ಲಿಗೆ ಸೇರುದಿಲ್ಲ ನಾನು, ಯಾವುದಕ್ಕೆ ಸಬಂದಿಲ್ಲ. ಸೋ ಅದಕ್ಕೆ ಸ್ವಲ್ಪ ಹಿಂದೆ ಅವರು. ಹೌದು, ಅವಳು ಡ್ಯಾನ್ಸ್ ಅವಳಿಗೆ
ಮತ್ತೆ ನಿಮ್ಮದು ಇದೆಲ್ಲ ನೋಡ್ತಾ ಇರ್ತೇವೆ ನಾವು. ಥ್ಯಾಂಕ್ ಯು, ನೋಡಿ. ನಮಸ್ತೆ. ಇಂದಿನ ಊಟದ ವ್ಯವಸ್ಥೆ ವೈಮಾಮನದು ವೈಷ್ಣವಿ ಗುರಂಗೆ ಎಂತೆಲ್ಲ ಮಾಡಿದ್ರೆ ಐಟಮ್? ಇವತ್ತೊಂದು ಉಪ್ಪಿನಕಾಯಿ, ಒಂದು ಬಟಾಟೆ ಸಾಂಗ್, ಅದರ ಕೊಚ್ಚದನ್ನ ಬೆಳಿತೆ ಅಂತ, ಒಂದು ಒಳ್ಳೆಯ ಕೊಡಂಬ ಊಟ, ಒಂದು ಪಾಯಸ ಮಳಗಾಡ, ಮತ್ತೊಂದು ಜಿಲೇಬಿ. 750 ಮಂದಿಗೆ ಊಟ ಜನರಾಯ್ತು. ಸಾಧಾರಣ ಎಷ್ಟು ಜನ ಊಟ ಮಾಡಿದ್ರು? ಆಯ್ತು, ಒಂದು 600 ಮಂದಿ ಆಯ್ತು. 150 ಮಂದಿ ಬಾಕಿ ಇದ್ದಾರೆ ಅಷ್ಟೇ. ಆಗಲಿ, ಎಲ್ಲ ಕಡೆ ಇವ್ರದ್ದು ವ್ಯಾಪಿಸ್ ಇದೆ. ಈಗ ನಮ್ಮ ಚೌತಿಗೆ ಸಹ ಈ ಸಲ ದೇವ್ರದ್ದೆ ಒಳ್ಳೆ ಸೂಪರ್ ಆಗ್ತದೆ. ಚೌತಿಗೆ ಮಾತಾಡ್ಲಿಕ್ಕೆ ಇಷ್ಟು ವರ್ಷ, ಇನ್ನು ಪ್ರತಿ ವರ್ಷ ಅಷ್ಟೇ ಐಟಮ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಹಾಯ್ ಹಾಯ್, ಊಟ ಆಯ್ತಾ ನಿಮ್ದು? ಊಟ ಆಯ್ತಾ?
ಮಜ್ಜಿಗೆ ಸಿಸ್ಟರ್ ಮಜ್ಜಿಗೆ ಕೊಡ್ತಿತ್ತು. ನಿಮ್ದು ಫುಲ್ ಶೂಟ್ ಮಾಡಿದ್ದೇವೆ ನಾವು, ಬ್ಲಾಗ್ ಅಲ್ಲಿ ಬರ್ತದೆ. ಚೆನ್ನಾಗಿ ಮಾಡಿದ್ರ ಆಯ್ತಾ? ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೀರಾ? ಒಂದ್ ತಿಂಗಳಿಂದ. ನಿಮ್ಗೆ ಕಲಿಸ್ಲಿಕ್ಕೆ ಯಾರು ಬಂದದ್ದು? ಸರ್ ಬರ್ತಿದ್ರ? ರಿಸಲ್ಟ್ ಬಂತ? ಬರ್ಬೇಕಷ್ಟೇ. ಎಷ್ಟು ಮಿನಿಟ್ಸ್? ಸಿಕ್ಸ್. ಅಷ್ಟು ದೂರದಿಂದ ಬೊಬ್ಬೆ ಆಗ್ತದೆ. ರೈಡಿ ಜೋಡಿಗಳು ಅಲ್ವಾ? ಎಷ್ಟನೇ ಕ್ಲಾಸ್? 6th. 6th. 6th B. ನಮ್ದೆಲ್ಲ ವಿಡಿಯೋಸ್ ನೋಡ್ತೀರಾ? ನೋಡ್ತಿದ್ದೀರಾ? ಅದು ಅಲ್ಲಿಂದ ಅವ್ರು ಹೇಳ್ತಾ ಇದ್ದಾರೆ ರೈಡಿಂಗ್ ಜೋಡಿ. ಅವ್ರು ಯಾರು? ಅಲ್ಲಿಂದ ನಗಾಡ್ತಿದ್ದಾರೆ. ಅಕ್ಕನ ನೋಡು, ಓಡ್ತಾ ಇದ್ದಾರೆ. ನೀವು ಬಾಯ್. ಎಲ್ಲರೂ ಇದ್ದೇವೆ ಈ ಸಂದರ್ಭದಲ್ಲಿ. ವಿವಿಧ ಸ್ಪರ್ಧೆಯನ್ನ ವಿವಿಧ ಕೊಠಡಿಗಳಲ್ಲಿ ಈಗಾಗಲೇ ಆಯೋಜಿಸಿದ್ದು, ಹೆಚ್ಚಿನ ಸ್ಪರ್ಧೆಗಳು ಮುಕ್ತಾಯಗೊಂಡಿದ್ದು, ಇದೀಗ ತೀರ್ಪುಗಾರರಾಗಿ ಸಹಕರಿಸಿದಂತ ತೀರ್ಪುಗಾರರಿಗೆ, ನಿರ್ಧಾರಕರಿಗೆ, ಎಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಅಭಿನಂದನೆ. ಎಲ್ಲ ಫೈನಲ್ ಆಯಿತು. ನಮ್ಮ ಸರ್ ಅವರಿಗೆ ಯಾವುದು ಸಿಲೆಕ್ಷನ್ ಮಾಡ್ತಿದ್ದಾರೆ, ಬಹಳ ಚಂದ ಆರ್ಟ್ ಮಾಡಿದ್ದಾರೆ ಎಲ್ಲ ಮಕ್ಕಳು. ಮಾತಾಡಲಿಕ್ಕಿಲ್ಲ ಸರ್ ಅವರಿಗೆ ಕನ್ಫ್ಯೂಸ್ ಆಗಿದೆ ಈಗ, ಯಾರಿಗೆ ಫಸ್ಟ್ ಕೊಡುದು, ಯಾರಿಗೆ ಸೆಕೆಂಡ್ ಕೊಡುದು ಅಲ್ವ ಸರ್, ಎಲ್ಲ ನೋಡ್ತಾ ಇದ್ದಾರೆ. ಅಂದಾಜೆ ವಾಲಿಬಾಲ್ ಟೀಮ್ ಬಾರಿ ಸ್ಟ್ರಾಂಗ್ ಇತ್ತಂತ ಇತ್ತು ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಮುಂಡಾರಿ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ನಂಬರ್ ಒನ್ ಟೀಮ್ ಅಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಅದು ನೋಡಿ ಬಾರಿ ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಹಿಂದೆ ಅವಳು ಡ್ಯಾನ್ಸ್ ಸ್ಕೇಟಿಂಗ್ ಇದ್ದಾನೆ, ಹೌದು ಹುಷಾರಿದ್ದಾನೆ ಸ್ವಲ್ಪ. ಸ್ವಲ್ಪ ಉದಾಸೀನ ಮಾಡ್ತಾನೆ. ಬೇಗ ಬೇಗ ಮಾಡಿ ಮಾಡಿ ಕೀಚಿ ಕೀಚಿ ಮಾಡಿ ಅದೇ ಮನೆಗೆ ಬಂದು ಹೇಳ್ತಾನೆ ಇವತ್ತು ನಾನೇ ಫಸ್ಟ್ ಮಾಡಿದ್ದು ಅಂತ. ಇಲ್ಲಿ ಚರ್ಚಾ ಸ್ಪರ್ಧೆ, ಚರ್ಚಾ ಸ್ಪರ್ಧೆ ಅಂತ ನೋಡಿ ಚರ್ಚೆ ಮಾಡಿ, ಚರ್ಚಾ ಸ್ಪರ್ಧೆಯಲ್ಲಿ ಚರ್ಚೆ ಮಾಡಿ. ಚರ್ಚೆ ಆಯ್ತಾ? ಆಯ್ತಾ ಚರ್ಚಾ ಸ್ಪರ್ಧೆ? ಅದಕ್ಕೆ ಇಲ್ಲಿ ಕೂತ್ಕೊಂಡಂತ. ಆಯ್ತಾ? ನೀವು ಕಾಂಪೀಟ್ ಮಾಡಿದ್ದೀರಾ? ಇಲ್ಲ ಅಲ್ಲ, ಅದಕ್ಕೆ ನೀವು ಈಗ ಮಾಡ್ತಾ ಇರಲ್ಲ. ಆಗಿದೆ ಸೂಪರ್ ಮಾಡಿದ್ದಾರೆ.
ಈ ಕ್ರೈಟೇರಿಯ ಇಲ್ಲ, ತುಂಬ ಕಡಿಮೆ ಆಗಿದೆ ರಂಗೋಲಿ. ಮುಂಚೆ ಚೌತಿಯಲ್ಲಿ, ಶಾರದಾ ಪೂಜೆಯಲ್ಲಿ, ಅಷ್ಟಮಿಯಲ್ಲಿ ಎಲ್ಲ ರಂಗೋಲಿ ಸ್ಪರ್ಧೆಗಳಿತ್ತು. ನಾವು ಸಣ್ಣದಿರುವಾಗ ಎಲ್ಲ ಕಡೆ ರಂಗೋಲಿ ಸ್ಪರ್ಧೆ ಆಗ್ತಾ ಇತ್ತು, ಚೌತಿಯಲ್ಲಿ ಮತ್ತೆ ಶಾರದಾ ಪೂಜೆಯಲ್ಲಿ, ಅಷ್ಟಮಿಯಲ್ಲಿ. ಈಗ ಗೊತ್ತಿಲ್ಲ ಆಗ್ತದೆ, ಈಗ ಕಾಂಪಿಟೇಷನ್ ತುಂಬಾ ಕಡಿಮೆ ಆಗಿದೆ. ನನ್ಗೆ ಬರುದಿಲ್ಲ, ನಾನು ಬುಕ್ ಅಲ್ಲಿ ರಂಗೋಲಿ ಮಾಡ್ತೀನಿ. ಬರ್ತದೆ ಹೇಳಿದ್ರು ಕಾಂಪಿಟೇಷನ್ ಇಲ್ಲ ಅಂತ ಹೇಳಿ. ಕಾಂಪಿಟೇಷನ್ ಇದೆ, ಎಲ್ಲಿ ಉಂಟು? ಶಾರದಾ ಮಂಟಪ. ಆದ್ರೆ ತುಂಬಾ ಕಡಿಮೆ ನನ್ನ ಪ್ರಕಾರ. ಮುಂಚೆ ಎಲ್ಲ ಹೋಗುದಿಲ್ಲ ಅಲ್ಲ, ಸೊ ನಮ್ಗೆ ಸ್ವಲ್ಪ ಗೊತ್ತಾಗುದಿಲ್ಲ. ಆದ್ರೆ ಹಿಂದೆ ತುಂಬಾ ವರ್ಷದ ನಂತರ ರಂಗೋಲಿ ನೋಡಿದ್ವಿ. ಇವತ್ತು ನಾನೀಗ ರಂಗೋಲಿ ಯಾರಲ್ಲಿ ನೋಡಿದ್ದು? ನೋಡಿ, ಭಟ್ರು ಹೋಮ ಮಾಡ್ತಾರೆ, ಆಗ ಮಾತ್ರ ನೋಡಿ ಪೂಜೆ. ಪೂಜೆ ಗಜಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ವೇದಿಕೆ ಬಳಿ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಗಜಲ್ ಸ್ಪರ್ಧೆ ನಾವೀಗ ಎಲ್ಲ ಟೈಪ್ ನೋಡಿದ್ದೇವೆ, ನಿಮ್ದು ಒಂದು ಡಿಫ್ರೆಂಟ್ ಆಗಿತ್ತು.
ಎಲ್ಲ ಸಿಮಿಲರ್ ಇತ್ತು, ಆದರೆ ನಿಮ್ದು ಡಿಫ್ರೆಂಟ್ ಆಗಿತ್ತು, ಹಾಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಅಲ್ವಾ ಮಡಿಕೆ ಹೊಡಿತಾರೆ ಅಂತ ಅನ್ಕೊಂಡಿಲ್ಲ, ಮಡಿಕೆ ಹೊಡೆದದ್ದು ಚಂದ ಮಾಡಿದ್ದಾರೆ. ಮತ್ತೆ ಮಿನಿಟ್ ಅವರಿಗೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ, ಅಲ್ಲ ಎಲ್ಲರದ್ದು ಆಗಿದೆ, ಏಳುವರೆ ನಿಮಿಷ ಎಲ್ಲ ಆಗಿದೆ, ಆ್ಯಕ್ಚುಲಿ 6 ನಿಮಿಷ ನೋಡಿ ಅಲ್ಲ ಮಕ್ಕಳು ಸೂಪರ್ ಮಾಡಿದ್ದಾರೆ. ಡೈಲಿ ಒಂದು ಅರ್ಧ ಗಂಟೆ, ಅಲ್ಲ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ? 15-20 ದಿವಸ ನಾನು 20 ದಿವಸದಿಂದ ಪ್ರಾಕ್ಟೀಸ್ ಮಾಡಿ ಸರ್, ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು, ತುಂಬ ಖುಷಿಯಾಯಿತು. ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಇನ್ನು ಸಹ ಎತ್ತರ ಹತ್ತಿರಕ್ಕೆ ಹೋಗಲಿ, ಅವರು ಸರ್ ಹೇಳಿದ್ರಲ್ಲ ಆಳ್ವಾಸ ಎಲ್ಲ ಹೋಗಿದ್ದೀರಿ, ಇನ್ನು ಸಹ ಒಂದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಹೋಗುವಾಗ ಧನ್ಯವಾದ. ನಮ್ಮ ಸರ್ ಕರುಣಾಕರ್ ಸರ್ ಅಂತೇಳಿ, ಅವರು ದೈವನರ್ತಕ ಹೇಳಿ ಸರ್. ನಾನಂದರೆ ಒಂದು 5ನೇ ತರಗತಿಯಿಂದ ದೇವರ ಸೇವೆ ಮಾಡ್ತಿದ್ದೇನೆ. ಇದುವರೆಗೆ ನಾನು ಧರ್ಮದೇವಗಳ ಸೇವೆ ಜಾಸ್ತಿ ಮಾಡ್ತಿರೋದು. ಈಗ ಗಡಿನಾಡ ಧ್ವನಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ, ತುಳುನಾಡು ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಭಿನಂದನೆಗಳು ನೋಡಿ, ತುಂಬ ಪ್ರಶಸ್ತಿ ಸಿಕ್ಕಿದೆ. ವರ್ಷದಲ್ಲಿ ಒಂದು 70 ಕಡೆ ನಾನು ಪ್ರೋಗ್ರಾಮ್ ನಡೆಸ್ತಿರ್ತೇನೆ. ನನ್ನಲ್ಲಿ ಏನು ಕಲೆ ವಿಚಾರಗಳಿದೆ ಅದನ್ನೆಲ್ಲ ಮಕ್ಕಳಿಗೆ ಕಲಿಸಲು ನನಗೆ ಬಹಳ ಉತ್ಸವದಿಂದ. ನಾನು ನನ್ನ ಸಮಯವನ್ನು ಮಕ್ಕಳಿಗೋಸ್ಕರ ಅದೇ ಮಕ್ಕಳಲ್ಲಿ ಎದ್ದು ಕಾಣ್ತದೆ ನಿಮ್ಮ ಕಲೆ. ಅದಕ್ಕೆ ನಾನು ಮಾಸ್ಟರ್ ಕೇಳಿದ್ದು, ನಾನು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ರು ಯಾರಲ್ಲಿ ಸಹ ಮಾಸ್ಟರ್ ಕೇಳಲಿಲ್ಲ. ಫಸ್ಟ್ ಟೈಮ್ ಈ ಮಕ್ಕಳನ್ನು ನೋಡಿ ನನಗೆ ಇಂಥದ ಒಂದು ಡಿಫ್ರೆಂಟ್ ಫೀಲ್, ಒಂಥರ ರೋಮಾಂಚನ ಆಗ್ತದೆ ನೋಡಿ. ರೋಮ ಎಲ್ಲ ಅವರ ಪರ್ಫಾರ್ಮೆನ್ಸ್ ನೋಡಿ ಬಹಳ ಚಂದ ಆಗಿದೆ. ನಾವೇ ತಯಾರು ಮಾಡ್ಕೊಂಡಿದ್ದೇವೆ ನೋಡಿ, ಅದರಲ್ಲೂ ಸಹ ಒಂದು ವಿಶೇಷ, ಎಲ್ಲ ಇವರೇ ರೆಡಿ ಮಾಡಿದ್ದಾರೆ. ಎಲ್ಲಿ ಸಹ ನಮ್ಮದು ಇಬ್ರು ತಕೊಂಡು ಹೋಗಿದ್ದಾರೆ ಬಾಡಿ ಅದು ನೀವು ಹೇಳ್ಬೇಕಂತ ಇಲ್ಲ, ನಿಮ್ಮ ನೋಡ್ಕೊಂಡು ನೀವೇ ಕಲಿಸಿದಂತ ಗೊತ್ತಾಗ್ತಾ ಇತ್ತು ನಮಗೆ. ಅದಕ್ಕೆ ನಾವು ಫಸ್ಟ್ ಕೇಳಿ ಸರ್ ಎಲ್ಲಿದ್ದಾರೆ ಯಾರು ಕಲಿಸಿದ್ದಾರೆ, ಒಳ್ಳೆ ಸೂಪರ್ ಆಗಿದೆ, ತುಂಬ ಖುಷಿ ಆಗಿದೆ. ಫೋನ್ ಮಾಡಿದ್ದು ಮತ್ತೆ ನಾವು ಬೇರೆ ಕಡೆ ಯಾವಾಗಲೂ ತಪ್ಪಿಸಿದ್ರು ಸರಿ ಅಲ್ಲ, ನಾವು ಬೇರೆ ಕಡೆ ಹೋಗಿ ಅಡ್ಡಾಗಿ ಬಂದು ಈ ಸರ್ತಿ ಅದು ಪ್ರತಿಭಾ ಕಾರಂಜಿಗೆ ಕಂಡಕ್ಟ್ ಮಾಡಲಿಕ್ಕೆ ನಮ್ಮ ಉಜಿರೆ ಅನುಗ್ರಹ ಸಾಲ, ಇಲ್ಲದ್ರೆ ಬೇರೆ ಒಂದು ಕಡೆ ನಮ್ಮ ಮೋಟಲ್ ವಾಕಿಂಗ್ ಇತ್ತು. ಆದಷ್ಟು ಅರ್ಜೆಂಟ್ ಮಾಡಿ ನಾವು ಪುನಃ ಶಾಲೆಗೆ ಹೋಗಿ ವಿಡಿಯೋ ಶೂಟ್ ಮಾಡಿದ್ದು. ಅನುಗ್ರಹ ಇಂಗ್ಲೀಷ್ ಮೀಡಿಯಮಲ್ಲಿ ಈ ಸರ್ತಿ ಕಂಡಕ್ಟ್ ಮಾಡಿದ್ದು ಇವರೇ, ಉಜಿರೆಯವರೇ, ನಮ್ಮ ಅನುಗ್ರಹ ಶಾಲೆಯವರು. ಮ್ಯಾನೇಜ್ಮೆಂಟ್ನವರು ತುಂಬ ಚೆನ್ನಾಗಿ ಎಲ್ಲ ಪ್ರೋಗ್ರಾಮ್ಸ್ ಅಚ್ಚುಕಟ್ಟು ಹೌದು, ಸ್ಟೇಜಿಂದ ಹಿಡಿದದ್ದು ಎಲ್ಲ ಡಿಸಿಪ್ಲಿನ್ ಅಲ್ಲಿ ಇತ್ತು. ಅದು ಮಾತಾಡ್ಬೇಕಂತಿಲ್ಲ, ಡಿಸಿಪ್ಲಿನ್ ಅಲ್ಲಿ ನಮ್ಮ ಅನುಗ್ರಹ ಶಾಲೆ ನಂಬರ್ 1 ಯಾವತ್ತೇ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಸೆಟ್ ಮಾಡಿದ್ರು, ಎಲ್ಲಿ ಸಹ ಯಾವುದು ಗೊಂದಲಗಳಿಲ್ಲದೆ ಅಲ್ಲ ಇಷ್ಟರವರೆಗೆ ಒಳ್ಳೆ ರೀತಿ ಕಾರ್ಯಕ್ರಮ ಆಗಿದೆ. ಅವರ ಸಹ ಎಫರ್ಟಿಗೆ, ಪಿ ಟಿ ಸರ್ ಆಗಲಿ, ಎಲ್ಲ ಮ್ಯಾನೇಜ್ಮೆಂಟ್ ಅವರಾಗಲಿ ಇರ್ತಾರೆ. ಅಷ್ಟು ಕಷ್ಟ ಉಂಟು ಅದು ಮಾಡಲಿಕ್ಕೆ, ದೊಡ್ಡ ಪ್ರೋಗ್ರಾಮ್ ಅಲ್ಲ, ಸಾಧಾರಣ ಒಂದು 500-600 ಜನ ಸೇರೋ ಪ್ರೋಗ್ರಾಮ್, ಅಷ್ಟು ಸುಲಭ ಅಲ್ಲ. ಹೌದು, ಅಷ್ಟು ಚಂದ ಸೆಟ್ ಮಾಡಿದ್ದೀರಿ, ಕಂಡಕ್ಟ್ ಮಾಡಿದ್ದೀರಿ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಎಲ್ಲದರ ನಮ್ಮ ಒಂದು ಕ್ಯಾಪ್ಟನ್ ಅಂತ ಹೇಳ್ಬೋದು, ನಮ್ಮ ವಿಜಯ ಲೋಭ ಅವರು ಕ್ಯಾಪ್ಟನ್, ಅವರು ಫುಲ್ಲು ಒಂದು ಇನ್ಸ್ಟಿಟ್ಯೂಟ್ ಇದ್ದು ಅವರಿಗೆ 2000 ರೂಪಾಯಿ ಇರ್ತದೆ, ಯಾಕಂದ್ರೆ ಅವರ ಡಿಸಿಪ್ಲಿನ್. ನಾನು ನಮ್ಮ ಅಂತೋಣಿ ನಮ್ಮ ಫ್ರೆಂಡ್, ಅವನು ಮೊನ್ನೆ ಹೇಳಿದ್ದಾರೆ 9:30 ಅಂತ ಹೇಳುವಾಗ 5 ನಿಮಿಷ ಇರುವಾಗ ಅವ್ರದ್ದು ಸ್ಟಾರ್ಟ್ ಆಗಿ ಆಯಿತು. ಅದು ನನಗೆ ಖುಷಿ ಆಗುದು, ಸಮಯ ಪ್ರಶ್ನೆ, ಮೀಟರ್ ಸಿಸ್ಟಮ್ ನಮಗೆ. ನಾನು ಯಾವತ್ತು ಅದಕ್ಕೆ ಎಪ್ರಿಷಿಯೇಟ್ ಮಾಡ್ತೇನೆ, ಯಾಕಂದ್ರೆ ಎಪ್ರಿಷಿಯೇಟ್ ಮಾಡಲೇಬೇಕು. ಟೈಮ್ ಸೆಂಟ್ಸ್ ಇಂಪಾರ್ಟೆಂಟ್, ನಮ್ಮ ವಿಜಯ ಲೋಬ ಅವರು ಭಯಂಕರ ಟೈಮ್ ಸೆಂಟ್ಸ್, ಯಾಕಂತ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡ್ತಾರೆ. 9:30 ಅಂದ್ರೆ 9:30 ಬೆಳ್ ಸೆಟ್ ಸ್ಟಾರ್ಟ್ ಆಗಿ ಆಯಿತು ಅಲ್ವಾ, ತುಂಬ ಖುಷಿ ಆಯ್ತು. ಟೈಮ್ ಎಷ್ಟು 3:30 ಆಯಿತು ಮಧ್ಯಾಹ್ನದ್ದು, ಸಾಧಾರಣ ಎಲ್ಲ ಫಂಕ್ಷನ್ ಮುಗೀತು, ಇನ್ನು ಸಭಾ ಕಾರ್ಯಕ್ರಮ ಉಂಟು, ಅಷ್ಟೊತ್ತಿಗೆ ನಿಲ್ಲಿಲ್ಲ ನಾನು ಅಷ್ಟೊತ್ತಿಗೆ ಅಲ್ಲ. ಸಭಾ ಕಾರ್ಯಕ್ರಮ ಅಂತೇಳಿ ನಮಗೆ ಬೇರೆ ಕಡೆ ಒಂದು ಹೋಗ್ಲಿಕ್ಕೆ ಉಂಟು, ಎಲ್ಲ ಕಾರ್ಯಕ್ರಮ ಎಲ್ಲ ಆಯಿತು, ಹೇಗಿತ್ತು ಎಲ್ಲ? ತುಂಬ ಚೆನ್ನಾಗಿತ್ತು. ತುಂಬ ಸಣ್ಣ ಇರುವಾಗ ಪ್ರತಿಭಾ ಕಾರಂಜಿಗೆ ನೆನಪಾಯ್ತು. ಆಲ್ಮೋಸ್ಟ್ ಯಾರೆಲ್ಲ ವಿಡಿಯೋಸ್ ನೋಡ್ತಾರೆ ಪೇರೆಂಟ್ಸ್, ಅವರಿಗೂ ಕೂಡ ನೆನಪಾಗ್ಬೋದು ಅಲ್ವಾ ಪ್ರತಿಭಾ ಕಾರಂಜಿದ್ದು. ತಾವು ಕೂಡ ಸಣ್ಣ ಇರುವಾಗ ಪ್ರತಿಭಾ ಕಾರಂಜಿ ಕಾಂಪೀಟ್ ಮಾಡ್ತಾ ಇದ್ವಿ. ಈ ಸಲ ಅವರು ಜಾನಪದ ಒಂದು ನೋಡ್ಲಿಕ್ಕೆ ಸಿಗ್ತದೆ, ಬೆಳಿಗ್ಗೆ ಬಿಸಿ ಇರೋ ಕಾರಣ ಎಲ್ಲ ನಮಗೆ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಮಧ್ಯಾಹ್ನ ಮೇಲೆ ಹೋಗಿದ್ದು ನಮ್ಮ ಪ್ರೋಗ್ರಾಮಿಗೆ. ಸೊ ಜಾನಪದ ತುಂಬ ಖುಷಿಯಾಯಿತು, ಬೇರೆ ಬೇರೆ ಒಂದು ಊರಿದ್ದು ಅಲ್ವಾ ಕಲೆ ಅವ್ರದ್ದು, ಅದು ನೋಡ್ಲಿಕ್ಕೆ ಸಿಕ್ಕುದು ತುಂಬ ಅಪರೂಪ. ಯಾಕಂತ ಹೇಳಿದ್ರೆ ಅದು ಈಗ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು, ಅದು ಸಹ ಶಿವಮೊಗ್ಗದವರು ಯಾರು ಒಬ್ಬರು ಬಂದ, ನಿಮ್ಮ ಸೈಡೆಲ್ಲ ಜಾಸ್ತಿ ಅಂತ ಜನಪದ ಇಲ್ಲಿ ಇಲ್ಲ, ಪ್ರಾಣಿ ತುಂಬ ಕಡಿಮೆ. ಅದು ಎಲ್ಲಮ್ಮಂದೆಲ್ಲ
ನಮ್ದು ತೀರ್ಥಹಳ್ಳಿ, ಶಿವಮೊಗ್ಗ ಇನ್ನೂ ಸ್ವಲ್ಪ ದೂರ ಇದೆ. ಆದರೂ ನಮ್ಮ ಶಿವಮೊಗ್ಗ ಅಂದರೆ ನಮ್ಮ ಜಿಲ್ಲೆ, ಅಲ್ಲಿ ಕಲ್ಚರ್ ಎಲ್ಲ ಅಂಥದ್ದು ಜಾಸ್ತಿ. ಇವತ್ತು ಎಸ್ ಡಿ ಎಂ ಅವರು ಕೂಡ ಒಂದು ಮಾಡಿದ್ರಲ್ಲ, ಅದು ಸಹ ಚೆನ್ನಾಗಿತ್ತು. ಸಿಮಿಲರ್ ಆಗಿತ್ತು ಕೆಲವೆಲ್ಲ, ಬಟ್ ಬ್ಯಾಂಡ್ ಸೆಟ್ ಎಲ್ಲ ನೋಡೋಕೆ ಸಹ ನಮಗೆ ಸಹ ಹೋಗಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಹಾಗೆ ಡ್ರೆಸ್ ಕುಣಿಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಅದರದ್ದೇ ಆದ ಒಂದು ಶೈಲಿ ಇರ್ತದೆ, ಅದೇ ಟೈಪ್ ಮಾಡಬೇಕಾಗುತ್ತೆ. ಬ್ಯಾಂಡ್ ಸೆಟ್ ಆಗಲಿ, ಕೆಲವರಲ್ಲಿ ಮೈಕಲ್ ಅವರೊಂದು ಅಂತ ಮೈಲ್ ಏನು ಹೇಳ್ತಾರಲ್ಲ, ಪದ್ಯ ಅದನ್ನು ಹೇಳುವ ಅದೇ ಒಂದು ರಿದಮಿಗೆ ಅವ್ರದ್ದೆಲ್ಲ ಸ್ಟೆಪ್ ಬರಬೇಕು. ತುಂಬಾ ಟೈಮ್ ಇಂದ ಪ್ರಾಕ್ಟೀಸ್ ಮಾಡಿರ್ಬೋದು, ಯಾಕಂದ್ರೆ ಮತ್ತೆ ಪಲ್ಟಿ ಅದೆಲ್ಲ ಇತ್ತಲ್ಲ ಅವ್ರದ್ದು, ಪಿರಮಿಡ್ ಟೈಪ್ ಎಲ್ಲ ಕೆಲವು ಮಾಡ್ತಾ ಇದ್ರು ಹುಡುಗಿಯರು. ಪಿರಮಿಡ್ ಟೈಪ್ ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್, ನೋಡ್ಲಿಕ್ಕೆ ಅದು ಸುಲಭ ಕಾಣ್ತದೆ. ಸ್ಟೇಜ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡುದಂತ ಅಷ್ಟು ಸುಲಭ ಇಲ್ಲ. ಅಂತ ಎಲ್ಲ ಹುಡುಗಿಯರು ಎಕ್ಸ್ಪೆಷಲಿ ಹುಡುಗಿಯರು, ಯಾಕಂತ ಹೇಳಿದ್ರೆ ಒಬ್ಳು ಪಾಪ ಬಿದ್ದು ಲಾಸ್ಟ್ ಸ್ವಲ್ಪ ಜಾರಿತ್ತು, ಆದ್ರೂ ಸಹ ಮಾಡಿದ್ರು ಅಂತ ಹೇಳಿ. ತುಂಬಾ ಹೈಟ್ ಅಲ್ಲಿ ಅದು ಬ್ಯಾಲೆನ್ಸ್ ಮಾಡೋದಷ್ಟು ಸುಲಭ ಅಲ್ಲ, ಒಬ್ಬರ ಮೇಲೆ ಒಬ್ರು ನಿಂತು ಬ್ಯಾಲೆನ್ಸ್ ಮಾಡಿದ್ರು. ಅದು ಒಂದು ಎರಡು ಮೂರು ತಿಂಗಳಿಂದ ಪ್ರಾಕ್ಟೀಸ್ ಸಹ ಬೇಕು, ಅಷ್ಟೇ ಸೇಫ್ಟಿ ಸಹ ಬೇಕು. ಎಲ್ಲಿಯಾದ್ರೂ ಬಿದ್ರೆ ಏನಾದ್ರು ಇಂಜುರಿ ಆದ್ರೆ ತುಂಬಾ ಕಷ್ಟ. ಆದ್ರೆ ಒಂದು ಏಳೆಂಟು ಡ್ಯಾನ್ಸ್ ನಾವು ಜನಪದದೆಲ್ಲ ನೋಡಿದ್ದೇವೆ ನಾವು. ನೆಕ್ಸ್ಟ್ ಶಾನ್ವಿ ಇಲ್ಲ ಶೌರ್ಯ ಸಹ ಒಂದು ಕಾಂಕ್ಲೀಟ್ ಮಾಡ್ಲಿಕ್ಕೆ ಹೇಳ್ಬೇಕು, ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಅಷ್ಟೇ ಕಷ್ಟ ಕೂಡ ಇದೆ ಆಕ್ಚುಲಿ. ಎಲ್ಲ ಹುಡುಗಿರಿಗೆ ಸಹ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೇನೆ, ಯಾಕಂದ್ರೆ ಪಿರಮಿಡ್ ಸ್ಟಂಟ್ಸ್ ಎಲ್ಲ ಮಾಡುದು ಅಷ್ಟು ಈಸಿ ಇರುವುದಿಲ್ಲ ಅಲ್ವಂತ. ಮತ್ತೆ ಹುಡುಗರಾದ್ರೆಲ್ಲ ಕಸರತ್ ಮಾಡ್ತಾರೆ, ಹುಡುಗರಿಗೆ ಸ್ವಲ್ಪ ಕಷ್ಟ, ಆದ್ರೂ ಮಾಡಿದ್ದಾರೆ ಆಕ್ಚುಲಿ ಗ್ರೇಟ್ ಅವರು. ಅದು ಟ್ರೈನಿಂಗ್ ಕೊಟ್ಟವರಿಗೆ ನಾವು ಅಪ್ರಿಶಿಯೇಟ್ ಮಾಡಬೇಕು, ಯಾಕಂತ ಹೇಳಿದ್ರೆ ಈಗಿನ ಒಂದು ಸಮಯದಲ್ಲಿ ಸಹ ಜಾನಪದವನ್ನು ಉಳಿಸಿ ಬೆಳೆಸಿ ಟ್ರೈನಿಂಗ್ ಕೊಟ್ಟಿದ್ದಾರಲ್ಲ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇವೆ. ಅದೇ ರೀತಿ ಇಂಥ ಕಂಟೆಂಟ್ ಎಲ್ಲಿದ್ರು ಸಹ ನಾವು ಹಾಗೆ ಶೂಟ್ ಮಾಡ್ತೇವೆ ನಮಗೆ ಗೊತ್ತಾದ್ರೆ, ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೆ ಸಿಗುದಿಲ್ಲ. ತುಂಬಾ ಅಪರೂಪ ಅದು, ನೀವು ಕೂಡ ಎಂಜಾಯ್ ಮಾಡಿದ್ರು ಅಂತೇಳಿ ಬೇಸ್ತೇವೆ ನಾವು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದು ಹೊಸ ವಿಷಯದೊಂದು ಸಿಗ್ತಾ ಇದ್ದೇನೆ. ಬಾಯ್ ಬಾಯ್.